ಸ್ನೇಹಿತರೆ, ವೆಲ್ಕಮ್ ಟು ಜ್ಞಾನದರ್ಶಿ. ನಾವಿವತ್ತು 25/5/2021 ಪ್ರಚಲಿತ ಘಟನೆಗಳನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಎಂದಿನಂತೆ ನಿನ್ನೆ ಯಾವೆಲ್ಲ ವಿಷಯಗಳನ್ನು ಡಿಸ್ಕಷನ್ ಮಾಡಿದ್ವಿ ಅವುಗಳನ್ನು ಕ್ವಿಕ್ ಆಗಿ ರಿವಿಸನ್ ಮಾಡ್ಕೊಬಂದ್ಬಿಡೋಣ. ಈ ಕೆಳಗಿನ ಯಾವ ರಾಜ್ಯದ ಸಿಎಂ ಹಳ್ಳಿಗಳಿಗಾಗಿ ಮೋಮಾ ಮಾರ್ಕೆಟ್ ಆಪ್ ಪರಿಚಯಿಸಿದ್ದಾರೆ? ಮಣಿಪುರ. ಈ ಕೆಳಗಿನ ಯಾವ ರಾಜ್ಯ ಕೋವಿಡ್ ಪತಹ್ ಅಭಿಯಾನವನ್ನು ಶುರು ಮಾಡಿದೆ? ಪಂಜಾಬ್. ಜಲ ಜೀವನ್ ಮಿಷನ್ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಎಷ್ಟು ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ? 5,968 ಕೋಟಿ. ಈ ಕೆಳಗಿನ ಯಾವ ರಾಜ್ಯ ವರ್ಚುವಲ್ ಸ್ಕೂಲ್ ಶುರು ಮಾಡುವುದಾಗಿ ಘೋಷಿಸಿದೆ? ಛತ್ತೀಸ್ಗಢ. ಈ ಕೆಳಗಿನ ಯಾರು ಸುಜುಕಿ ಮೋಟಾರ್ ಸೈಕಲ್ನ ನೂತನ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ? ಸಂತೋಷಿ ಉಚ್ಚಿದ. ಇಂಟರ್ನ್ಯಾಷನಲ್ ಇನ್ವಿಸಿಬಲ್ ಗೋಲ್ಡ್ ಮೆಡಲ್ ಪ್ರಶಸ್ತಿಯನ್ನು ಈ ವರ್ಷ ಯಾರು ಪಡೆದುಕೊಂಡಿದ್ದಾರೆ? ರಮೇಶ್ ಪೋಖ್ರಿಯಾಲ್. ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇಯನ್ನು ಪ್ರತಿ ವರ್ಷ ಎಂದು ಆಚರಿಸಲಾಗುತ್ತದೆ? 18. ಈ ಕೆಳಗಿನ ಯಾವ ರಾಜ್ಯದಲ್ಲಿ 18 ಆನೆಗಳು ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿವೆ? ಅಸ್ಸಾಂ. ಭಾರತ 2021 ಆರ್ಥಿಕ ವರ್ಷದಲ್ಲಿ ಹೆಚ್ಚು ರಫ್ತು ಮಾಡಿದ ಬೆಳೆಗಳು ಯಾವುವು? ಅಕ್ಕಿ, ಗೋಧಿ. ಇತ್ತೀಚೆಗೆ ರಾಜೇಂದ್ರ ಸಿಂಗ್ ಜಡೇಜರವರು ನಿಧನರಾಗಿದ್ದಾರೆ. ಇವರು ಯಾರು? ಬಿಸಿಸಿಐ ರೆಫರಿ. ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳನ್ನು ನಾವು ನಿನ್ನೆಯ ವಿಡಿಯೋದಲ್ಲಿಯೇ ಡಿಸ್ಕಷನ್ ಮಾಡಿದ್ದೇವೆ. ಈ ಪ್ರಶ್ನೆಗಳಿಗೆ ವಿವರಣೆ ಮತ್ತು ವಿಶ್ಲೇಷಣೆ ಬೇಕಾದಲ್ಲಿ ನೀವು ನಿನ್ನೆಯ ವಿಡಿಯೋವನ್ನು ನೋಡಬೇಕಾಗುತ್ತೆ. ಅದಕ್ಕಾಗಿ ಇಂದಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಿನ್ನೆಯ ವಿಡಿಯೋದ ಲಿಂಕ್ ಹಾಕಿರ್ತೇವೆ. ಆ ಮೂಲಕ ನೀವು ನಿನ್ನೆಯ ವಿಡಿಯೋವನ್ನು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಘಟನೆಗಳತ್ತ ಗಮನ ಹರಿಸೋಣ. ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯವು ವಿಧಾನ ಪರಿಷತ್ ರಚಿಸಲು ತೀರ್ಮಾನಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ಸರ್ಕಾರವು ವಿಧಾನ ಪರಿಷತ್ ಸ್ಥಾಪಿಸಲು ಮುಂದಾಗಿದೆ. ವಿಧಾನ ಪರಿಷತ್ತು ಇರುವ ರಾಜ್ಯಗಳೆಂದರೆ ಅವುಗಳು UP, ಬಿಹಾರ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ. ಇದನ್ನು ತೆಗೆಯಲಾಗಿದೆ ತೆಲಂಗಾಣದಿಂದ. ಇಷ್ಟು ರಾಜ್ಯಗಳಲ್ಲಿ ಮಾತ್ರವಿದೆ. ಇದೀಗ ಪಶ್ಚಿಮ ಬಂಗಾಳ ವಿಧಾನ ಪರಿಷತ್ ರಚಿಸಲು ಮುಂದಾಗಿದೆ. ಇನ್ನು ಈ ವಿಧಾನ ಪರಿಷತ್ ಬಗ್ಗೆ 168ನೇ ವಿಧಿ, 169ನೇ ವಿಧಿ, 171ನೇ ವಿಧಿಯ ಬಗ್ಗೆ ಹೇಳಲಾಗುತ್ತದೆ. ಮುಖ್ಯವಾಗಿ 169ನೇ ವಿಧಿ ಇದನ್ನು ಫೋಕಸ್ ಮಾಡುತ್ತದೆ. ಯಾವುದೇ ವಿಧಾನ ಪರಿಷತ್ ರಚಿಸಬೇಕಾದ್ರೆ ಬಹುಮತವಿರಬೇಕು. ಪಶ್ಚಿಮ ಬಂಗಾಳದಲ್ಲಿ 294 ಜನರು ಶಾಸಕರಿದ್ದು ಇದರಲ್ಲಿ 148 ಅಥವಾ 147 ಅರ್ಧ 148 ಬಹುಮತ ಬೇಕು. ಇದಷ್ಟೇ ಅಲ್ಲದೆ ಇದರ ಬಗ್ಗೆ ಅವರು ಕಾನೂನನ್ನು ಮಾಡುವ ಸಮಯದಲ್ಲಿ 1/2 ಶಾಸಕರ ಬೆಂಬಲ ಇರಬೇಕು. ಹಾಗಿದ್ದಾಗ ಮಾತ್ರ ಇದು ವಿಧಾನ ಪರಿಷತ್ತನ್ನು ರಚಿಸಬಹುದಾಗಿದೆ. ಇನ್ನು 171ನೇ ವಿಧಿಯಲ್ಲಿ ಯಾರೆಲ್ಲ ವಿಧಾನ ಪರಿಷತ್ನ ಸದಸ್ಯರಾಗಬಹುದು ಎನ್ನುವುದನ್ನು ಹೇಳಲಾಗಿದೆ. ಇದಷ್ಟೇ ಅಲ್ಲದೆ ವಿಧಾನ ಪರಿಷತ್ನಲ್ಲಿ 40 ಜನಕ್ಕಿಂತ ಕಡಿಮೆ ಸದಸ್ಯರು ಇರಕೂಡದಾಗಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ 294 ಶಾಸಕರಿದ್ದು 98 ಜನ ವಿಧಾನ ಪರಿಷತ್ ಸದಸ್ಯರಾಗುತ್ತಾರೆ. ಇನ್ನು ಕರ್ನಾಟಕದಲ್ಲಿ 75 ಜನರಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ, ಇದು ಹೂಗ್ಲಿಯ ನದಿಯ ದಡದಲ್ಲಿದೆ. ಮುಖ್ಯಮಂತ್ರಿ ದೀದಿ ಎಂದೇ ಖ್ಯಾತರಾಗಿರುವ ಮಮತಾ ಬ್ಯಾನರ್ಜಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ICMR ಈ ಕೆಳಗಿನ ಯಾವ ಚಿಕಿತ್ಸೆಯನ್ನು ರದ್ದುಗೊಳಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಪ್ಲಾಸ್ಮಾ ಥೆರಪಿ. ಇತ್ತೀಚೆಗೆ ICMR ಪ್ಲಾಸ್ಮಾ ಥೆರಪಿಯನ್ನು ರದ್ದುಗೊಳಿಸಿದೆ. ಪ್ಲಾಸ್ಮಾ ಥೆರಪಿಯು ಕೋವಿಡ್ನ ಅಧಿಕೃತ ಟ್ರೀಟ್ಮೆಂಟ್ ಅಲ್ಲ. ಆದರೂ ವಾಟ್ಸಪ್, ಫೇಸ್ಬುಕ್ಗಳಲ್ಲಿ ಇದು ಅರಿತಾಡುತ್ತಿರುವ ಕಾರಣ ಇದನ್ನು ಸದ್ಯ ಸ್ಥಗಿತಗೊಳಿಸಲಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪ್ಲಾಸ್ಮಾ ಬ್ಯಾಂಕನ್ನು ದೆಹಲಿಯಲ್ಲಿ ಮೊದಲಿಗೆ ಸ್ಥಾಪಿಸಲಾಯಿತು. ಅಲ್ಲದೆ ಹಲವಾರು ಜನರು ಪ್ಲಾಸ್ಮಾವನ್ನು ನೀಡಿ ಕರೋನಾಕ್ಕೆ ಔಷಧಿಯಾಗಿ ನೀಡಲಾಗಿತ್ತು. ಇನ್ನು ಪ್ಲಾಸ್ಮಾ ಎಲ್ಲಿರುತ್ತೆ ಅಂತ ನೋಡೋದಾದರೆ ಅದು ನಮ್ಮ ರಕ್ತದಲ್ಲಿರುತ್ತದೆ. ನಮ್ಮ ರಕ್ತದಲ್ಲಿ 60% ದ್ರವ, 40% ಲಿಕ್ವಿಡ್ ಇರುತ್ತದೆ. ಈ 60%ನಲ್ಲಿ ಪ್ಲಾಸ್ಮಾ ಇರುತ್ತದೆ. ಉಳಿದ 40%ನಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಇರುತ್ತವೆ. ಇನ್ನು 60% ಪ್ಲಾಸ್ಮಾದಲ್ಲಿ 90% ನೀರಿದ್ದು ಅದರಲ್ಲಿ ಕೆಲವೊಂದು ಪ್ರೋಟೀನ್ ಇರುತ್ತದೆ. ಅದರಿಂದ ಪ್ಲಾಸ್ಮಾವನ್ನು ಪಡೆಯಲಾಗುತ್ತದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇತ್ತೀಚೆಗೆ ಸಿಮುರಗ್ ಎನ್ನುವಂತಹ ಸೂಪರ್ ಕಂಪ್ಯೂಟರ್ ತಯಾರಿಸಿದ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಇರಾನ್. ಇರಾನ್ ಸರ್ಕಾರವು ಸೂಪರ್ ಕಂಪ್ಯೂಟರ್ ಆಗಿರುವಂತಹ ಸಿಮುರಗ್ ಎನ್ನುವಂತಹ ಕಂಪ್ಯೂಟರನ್ನು ತಯಾರಿಸಿದೆ. ಇದು ಇಲ್ಲಿಯವರೆಗೂ ಇರಾನ್ ತಯಾರಿಸಿದ ಎಲ್ಲ ಕಂಪ್ಯೂಟರ್ಗಳಿಗಿಂತ 100 ಪಟ್ಟು ಶಕ್ತಿಶಾಲಿಯದ್ದಾಗಿದೆ. ಇದನ್ನು ಅಮೀರ್ ಕಬೀರ್ ವಿಶ್ವವಿದ್ಯಾಲಯ ತಯಾರಿಸಿದೆ. ಇನ್ನು ಇತ್ತೀಚೆಗೆ ಟಾಪ್ 500 ಕಂಪ್ಯೂಟರ್ ಲಿಸ್ಟ್ ಬಿಡುಗಡೆಯಾಗಿದ್ದು ಇದರಲ್ಲಿ ಪುಕಾಗೋ ಕಂಪ್ಯೂಟರ್ ಮೊದಲನೇ ಸ್ಥಾನವನ್ನು ಪಡೆದಿತ್ತು. ಇದು ಜಪಾನ್ನ ಕಂಪ್ಯೂಟರ್ ಆಗಿದೆ. ಇನ್ನು ಭಾರತದ ಪರಮ್ ಸಿದ್ಧಿ ಕಂಪ್ಯೂಟರ್ 63ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವದಲ್ಲಿ ಭಾರತದ ಮೊದಲ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಸೆಂಟರನ್ನು ತೆರೆಯಲು ಮುಂದಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಪುಣೆ. ಪುಣೆಯಲ್ಲಿ
ಭಾರತದ ಮೊದಲ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಸೆಂಟರ್ ಅನ್ನು ತೆರೆಯಲು ಮುಂದಾಗಲಾಗಿದೆ. ಇದನ್ನ ಮಹಾರಾಷ್ಟ್ರದ ಕೃಷಿ ಮತ್ತು ಬೆಳೆಗಳ ಅಭಿವೃದ್ಧಿಗಾಗಿ ಇದನ್ನ ಬಳಸಿಕೊಳ್ಳಲಾಗುತ್ತದೆ. ಇನ್ನು ಮಹಾರಾಷ್ಟ್ರದಲ್ಲಿ ಸೆರಮ್ ಇನ್ಸ್ಟಿಟ್ಯೂಟ್ ಇದೆ. ಇದು ಕೋವಿಡ್ಗೆ ಸಂಬಂಧಿಸಿದಂಥ ಕೋವಿಡ್ ಶೀಲ್ಡ್ ಎನ್ನುವಂತಹ ಲಸಿಕೆಯನ್ನು ಕಂಡು ಹಿಡಿದಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಸೆಬಿಯ ಕೇಂದ್ರ ಕಚೇರಿ ಇದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಉದ್ಧವ್ ಠಾಕ್ರೆ. ಇನ್ನು ರಾಜ್ಯಪಾಲರು ಭಗತ್ ಸಿಂಗ್ ಕೋಶಿಯಾರಿ ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಕೋವಿಡ್ ಸಮಯದಲ್ಲಿ ನಿಧನರಾದಂತಹ ಕುಟುಂಬಕ್ಕೆ ಉದ್ಯೋಗ ನೀಡುವುದಾಗಿ ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ. ಕರೋನಾ ಸಮಯದಲ್ಲಿ ದೇಶದ ಸೇವೆ ಹಾಗೂ ಜನರ ಸೇವೆಯನ್ನು ಮಾಡುವ ಸಮಯದಲ್ಲಿ ಮರಣ ಹೊಂದಿದ್ದೆ ಆದರೆ ಅವರಿಗೆ ಉದ್ಯೋಗವನ್ನು ನೀಡುವುದಾಗಿ ಮಧ್ಯಪ್ರದೇಶ ಸರ್ಕಾರ ಘೋಷಿಸಿದೆ. ಇನ್ನು ಮಧ್ಯಪ್ರದೇಶ ಹುಲಿಗಳ ರಾಜ್ಯವೆಂದೇ ಗುರುತು ಕರೆಯಲಾಗುತ್ತದೆ. ಮಧ್ಯಪ್ರದೇಶವನ್ನು ಹುಲಿಗಳ ರಾಜ್ಯವೆಂದೇ ಕರೆಯಲಾಗುತ್ತದೆ. ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ಗಳು ಇಲ್ಲಿಯೇ ಇದೆ. ಇನ್ನು ಅತಿ ಹೆಚ್ಚು ಚಿರತೆಗಳು ಕೂಡ ಮಧ್ಯಪ್ರದೇಶದಲ್ಲಿಯೇ ಇವೆ. ಇನ್ನು ಇದರ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್, ರಾಜ್ಯಪಾಲರು ಆನಂದಿಬೆನ್ ಪಟೇಲ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯ ಬ್ಲಾಕ್ ಫಂಗಸ್ಸನ್ನು ಆರೋಗ್ಯಶ್ರೀ ಯೋಜನೆಗೆ ಸೇರ್ಪಡೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಂಧ್ರಪ್ರದೇಶ. ಆಂಧ್ರಪ್ರದೇಶ ಸರ್ಕಾರವು ಬ್ಲಾಕ್ ಫಂಗಸ್ಸನ್ನು ಆರೋಗ್ಯ ಯೋಜನೆಗೆ ಸೇರ್ಪಡೆ ಮಾಡಲಾಗಿದ್ದು ಇದರ ಮೂಲಕ ಅವರಿಗೆ ಟ್ರೀಟ್ಮೆಂಟನ್ನು ನೀಡಲಾಗುತ್ತದೆ. ಬ್ಲಾಕ್ ಫಂಗಸ್ ಎನ್ನುವಂತಹದ್ದು ಕರೋನಾದಿಂದ ಗುಣಮುಖರಾದವರಿಗೆ ಹೆಚ್ಚು ಹೆಚ್ಚು ಇದೀಗ ಬರುತ್ತಿದೆ. ಇದು ಮೊದಲಿಗೆ ಕಣ್ಣುಗಳಿಗೆ ಪ್ರಭಾವವನ್ನು ಬೀರಲಿದ್ದು ಆ ನಂತರ ಮರಣಕ್ಕೂ ಕಾರಣವಾಗುತ್ತದೆ. ಇನ್ನು ಇದರ ಮೊದಲ ಯೂನಿಟನ್ನು ಮಧ್ಯಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ. ಇನ್ನು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಜಗನ್ಮೋಹನ ರೆಡ್ಡಿ, ರಾಜ್ಯಪಾಲರು ವಿಶ್ವಭೂಷಣ್ ಹರಿಚಂದ್ರನ್, ಜಗನ್ಮೋಹನ ರೆಡ್ಡಿಯವರು ಇತ್ತೀಚೆಗೆ ಸ್ಕಾಚ್ ಮುಖ್ಯಮಂತ್ರಿ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಹಣ್ಣಿನ ಉತ್ಪಾದನೆಯಲ್ಲಿ ಆಂಧ್ರಪ್ರದೇಶ ಮೊದಲನೇ ಸ್ಥಾನದಲ್ಲಿದೆ. ಡೂಯಿಂಗ್ ಬಿಸ್ನೆಸ್ ಎನ್ನುವಂತಹ ರಿಪೋರ್ಟ್ನಲ್ಲಿ ಮೊದಲನೇ ಸ್ಥಾನವನ್ನು ಗಳಿಸಿಕೊಂಡಿದೆ. ಇತ್ತೀಚೆಗೆ ಆಂಧ್ರಪ್ರದೇಶದ ಅಮರಾವತಿಯಲ್ಲಿ 25ನೇ ಕೋರ್ಟನ್ನು ಸ್ಥಾಪಿಸಲಾಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವ ರಾಜ್ಯದ ಮುಖ್ಯಮಂತ್ರಿ ಇಟ್ ಕೋವಿಡ್ ಆ್ಯಪ್ ಶುರು ಮಾಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಿಹಾರ್. ಬಿಹಾರದ ಮುಖ್ಯಮಂತ್ರಿ ಇದನ್ನು ಬಿಡುಗಡೆ ಮಾಡಿದರು. ಇದು ಹೋಮ್ ಐಸೋಲೇಷನ್ನಲ್ಲಿರುವವರಿಗಾಗಿ ನಿರ್ಮಿಸಲಾಗಿದೆ. ಆಕ್ಸಿಜನ್ ಸೇರಿದಂತೆ ಉಳಿದ ಸೌಲಭ್ಯವನ್ನು ಒದಗಿಸಲು ಇದು ಸಹಾಯ ಮಾಡುತ್ತದೆ. ಬಿಹಾರದ ರಾಜಧಾನಿ ಪಾಟ್ನಾ, ಮುಖ್ಯಮಂತ್ರಿ ನಿತೀಶ್ ಕುಮಾರ್, ರಾಜ್ಯಪಾಲರು ಫಾಗು ಸಿಂಗ್ ಚೌಹಾಣ್. ಡಿಜಿಟಲ್ ಅವಾರ್ಡ್ ಪಡೆದುಕೊಂಡ ಮೊದಲ ರಾಜ್ಯ ಬಿಹಾರವಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಮತ್ತು ಭಾರತೀಯ ವೈದ್ಯಕೀಯ ಸಂಘದ ಮಾಜಿ ಅಧ್ಯಕ್ಷರಾದ ಯಾರು ನಿಧನರ ಹೊಂದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಕೆಕೆ ಅಗರ್ವಾಲ್. ಕೆಕೆ ಅಗರ್ವಾಲ್ರವರು ಪದ್ಮಶ್ರೀ ಪುರಸ್ಕೃತರಾಗಿದ್ದು ಭಾರತೀಯ ವೈದ್ಯಕೀಯ ಸಂಘದ ಮಾಜಿ ಅಧ್ಯಕ್ಷರಾಗಿದ್ದರು. ಇವರು ಇತ್ತೀಚೆಗೆ ಕರೋನಾ ಕಾರಣದಿಂದ ನಿಧನ ಹೊಂದಿದ್ದಾರೆ. ಸ್ನೇಹಿತರೆ, ನಾವು ನಿಮಗಾಗಿ ನಿನ್ನೆ ಕೇಳಿದಂತಹ ಪ್ರಶ್ನೆ, ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಎಂದು ಆಚರಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಮೇ 18. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೀಡಿದ ನಿಮ್ಮೆಲ್ಲರಿಗೂ ಧನ್ಯವಾದ. ಇನ್ನು ಇಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯವು ವಿಧಾನ ಪರಿಷತ್ ರಚಿಸಲು ತೀರ್ಮಾನವನ್ನು ತೆಗೆದುಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ನಾನು ಇಂದು 4 ಗಂಟೆಗೆ ಕ್ಲಾಸನ್ನು ಮಾಡ್ತಿದ್ದೇನೆ, ಸಾಧ್ಯವಾದರೆ ನೀವು ಜಾಯ್ನ್ ಆಗಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ದಿನದ PDF ಏನಾದರೂ ನಿಮಗೆ ಬೇಕು ಅಂದರೆ ನೀವು ಜ್ಞಾನದರ್ಶಿ ಎನ್ನುವಂತಹ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಅದಕ್ಕಾಗಿ ಇಂದಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಹಾಕಿರ್ತೇವೆ. ಆ ಮೂಲಕ ನೀವು ಇದರ PDFನ್ನು ಪಡಿಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೇವೆ. ಸಾಧ್ಯವಾದರೆ ಇದನ್ನು ನಿಮ್ಮ ಸ್ನೇಹಿತರಿಗೆ ಶೇರ್